ತಮ್ಮ ಕಾರ್ಯಕ್ರಮ ಇನ್ನೇನು ಪ್ರಾತಃ ಕಾಲ ಸಂಧ್ಯಾ ವಂದನೆ ನಂತರ ಉಪಹಾರ ಮಧ್ಯಾಹ್ನ ಮಾಧ್ಯಾಹ್ನಿಕ ನಂತರ ಭೋಜನ ಅನಂತರ ಶಯನ ಸಂಜೆ ಸಾಯಂ ವಂದನ ಉಪಹಾರ ರಾತ್ರಿ ಊಟವಿಲ್ಲ ಊಟದಷ್ಟೇ ಉಪಹಾರ ನಿದ್ದೆಯಲ್ಲಿ ಎಚ್ಚರವಾದರೂ ಒಂದು ಚೊಂಬು ಕ್ಷೀರ ಇಷ್ಟೇ ನನ್ನ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಮುಸುರಿ ಕೃಷ್ಣಮೂರ್ತಿ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀನಿ ನೋಡಿ ಕೆಲವು ದಿನಗಳ ಹಿಂದೆ ನಾವು ರತ್ನಾಕರ್ ಅವರ ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದ್ವು ಅಲ್ಲಿ ಈ ಅಂಶವನ್ನು ಉಲ್ಲೇಖ ಕೂಡ ಮಾಡಿದ್ವು ಹಾಸ್ಯ ಕಲಾವಿದರಲ್ಲಿ ತಮ್ಮ ವಿಶಿಷ್ಟವಾದ ಧ್ವನಿಯಿಂದಲೇ ಗುರುತಿಸಿಕೊಂಡಂಥ ಮೊದಲ ಕಲಾವಿದರು ರತ್ನಾಕರ್ ಅವರು ಅವರಾದ ಮೇಲೆ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು ಅಂತ ವಾಸ್ತವವಾಗಿ ರತ್ನಾಕರವರು ಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲೇ ಮುಸುರಿ ಕೃಷ್ಣಮೂರ್ತಿಯವರು ಚಿತ್ರರಂಗಕ್ಕೆ ಬಂದಿದ್ದರು ಮೊದಲಿಗೆ ಒಬ್ಬ ಯುವ ಕಲಾವಿದನಾಗಿ ನಂತರ ಒಂದು ಹತ್ತು ವರ್ಷಗಳ ನಂತರ ಅದಾದ ಮೇಲೆ ಮತ್ತೆ ಹತ್ತು ಇಪ್ಪತ್ತು ವರ್ಷಗಳ ನಂತರ ಅವರು ಚಿತ್ರರಂಗದಲ್ಲಿ ನೆಲೆಯೂರಿದ್ದು ಆ ಎಲ್ಲ ಕಥೆಯನ್ನು ಸಾಧ್ಯಂತವಾಗಿ ಇಲ್ಲಿ ವಿವರಿಸ್ತಾ ಇದ್ದೀನಿ ಮುಸುರಿ ಕೃಷ್ಣಮೂರ್ತಿಯವರು ಹುಟ್ಟಿದ್ದು ಮೈಸೂರಿನ ಬೆಟ್ಟದಪುರದಲ್ಲಿ ಮಾರ್ಚ್ ಹತ್ತನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರ ತಂದೆ ಜಮೀನ್ದಾರ್ ವಿಶ್ವೇಶ್ವರಯ್ಯನವರು ತಾಯಿಯವರ ಹೆಸರು ಸುಬ್ಬಮ್ಮ ಅಂತ ಬಾಲ್ಯದಿಂದಲೇ ಕೃಷ್ಣಮೂರ್ತಿಗೆ ಹಾಡುವ ಚಟ ತುಂಬ ಒಳ್ಳೆಯ ಕಂಠ ಕೂಡ ಇತ್ತು ಹಾಗಾಗಿ ಹಾಡುಗಾರಿಕೆಯನ್ನು ಅಭ್ಯಾಸ ಮಾಡ್ತಾರೆ ಅವರಲ್ಲಿ ಅಭಿಜಾತ ಪ್ರತಿಭೆ ಇದ್ದಿದ್ದರಿಂದಾಗಿ ಆ ಹಾಡುಗಾರಿಕೆ ಅವರಿಗೆ ಒಲಿಯುತ್ತೆ ಆ ಕಾಲದಲ್ಲಿ ಇವತ್ತಿನ ಹಾಗೆ ಸಿನಿಮಾ ಆಗಲಿ ಮತ್ತೊಂದಾಗಲಿ ದೊಡ್ಡದಾಗಿ ಬೆಳೆದಿದ್ದಂಥ ಕಾಲ ಅಲ್ಲ ಹಾಗಾಗಿ ಸಂಗೀತ ನಾಟಕಗಳಿಗೆ ತುಂಬ ಬೆಲೆ ಇತ್ತು ಮುಸುರಿಯವರು ಬಾಲಕ ಮುಸುರಿ ಅಲ್ಲಲ್ಲಿ ತಮ್ಮ ಗೆಳೆಯರ ಗುಂಪಿನಲ್ಲಿ ಅಂಗಡಿಯಲ್ಲಿ ಅಲ್ಲಿ ಇಲ್ಲಿ ಹಾಡ್ತಾ ಇರ್ತಾರೆ ಅವರ ಕಂಠಶ್ರೀಯನ್ನು ಕೇಳಿ ಪರಿಚಯದವರೆಲ್ಲ ಅವರು ಸಿಕ್ಕಿದಾಗ ಸಾಕು ಒಂದು ಹಾಡು ಹೇಳು ಒಂದು ಹಾಡು ಹೇಳು ಅಂತ ಹಾಡಿಸ್ತಾ ಇರ್ತಾರೆ ನೋಡಿ ಒಂದು ಸಾರಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಅರಮನೆಯಲ್ಲಿ ಕೃಷ್ಣರಾಜ ಒಡೆಯರ ಎದುರಿನಲ್ಲಿ ಮುಸುರಿ ಬಾಲಸುಬ್ರಹ್ಮಣ್ಯ ಅಯ್ಯರವರ ಕಚೇರಿ ಇರುತ್ತೆ ಅವರ ವಿಚಾರ ಆಮೇಲೆ ಹೇಳ್ತೀನಿ ಅವರ ಹಾಡುಗಾರಿಕೆ ಮುಗಿದ ನಂತರ ಬಾಲಕ ಕೃಷ್ಣಮೂರ್ತಿ ಅವರು ಹಾಡಿದ ರೀತಿಯಲ್ಲಿಯೇ ಹಾಡ್ತಾನೆ ಆತನ ಕಂಠ ಎಷ್ಟರ ಮಟ್ಟಿಗೆ ಬಾಲಸುಬ್ರಹ್ಮಣ್ಯಂ ಅಯ್ಯರವರ ಕಂಠವನ್ನು ಹೋಲುತ್ತೆ ಅಂದರೆ ಮಹಾರಾಜರು ಪ್ರೀತಿಯಿಂದ ನೀನು ಸಹ ಒಬ್ಬ ಮುಸುರಿ ಅಂತ ಹೇಳ್ತಾರೆ ಅಂದಿನಿಂದ ಅವರಿಗೆ ಮುಸುರಿ ಕೃಷ್ಣಮೂರ್ತಿ ಅಂತ ಹೆಸರಾಯಿತು ಅಂತ ಹೇಳ್ತಾರೆ ಇನ್ನೊಂದು ಮೂಲದ ಪ್ರಕಾರ ಮುಸುರಿ ಬಾಲಸುಬ್ರಹ್ಮಣ್ಯಂ ಅಯ್ಯರವರು ವಾಣಿ ಚಿತ್ರದ ಶೂಟಿಂಗ್ ನಡೀತಾ ಇದ್ದಾಗ ಒಂದು ಕಚೇರಿಯನ್ನು ನಡೆಸ್ತಾರೆ ಅದೇ ಸ್ಥಳದಲ್ಲಿದ್ದಂಥ ಕೃಷ್ಣಮೂರ್ತಿ ಕೂಡ ಅವರ ಅನುಕರಣೆಯನ್ನು ಮಾಡಿದಾಗ ಅವರೇ ನೀನು ಮತ್ತೊಬ್ಬ ಮುಸುರಿ ಅಂತ ಹೇಳಿದ್ರು ಅಂದಿನಿಂದ ಮುಸುರಿ ಕೃಷ್ಣಮೂರ್ತಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಆದರೆ ವಾಣಿ ಚಿತ್ರದ ಪ್ರತಿಗಳು ಇವತ್ತು ಲಭ್ಯವಿಲ್ಲದೆ ಇರೋದ್ರಿಂದ ಅದನ್ನು ನಾವು ಪರೀಕ್ಷೆ ಮಾಡೋದಕ್ಕೆ ಆಗಲ್ಲ ಹಲವು ಕಡೆಗಳಲ್ಲಿ ಹಲವು ರೀತಿಯ ಉಲ್ಲೇಖಗಳಿವೆ ಒಟ್ಟಿನಲ್ಲಿ ಮುಸುರಿ ಬಾಲಸುಬ್ರಹ್ಮಣ್ಯಂ ಅಯ್ಯರವರ ರೀತಿಯಲ್ಲಿಯೇ ಕೃಷ್ಣಮೂರ್ತಿ ಹಾಡ್ತಾ ಇದ್ದಿದ್ದರಿಂದ ಅವರ ಹೆಸರು ಮುಸುರಿ ಕೃಷ್ಣಮೂರ್ತಿ ಆಯಿತು ಅನ್ನೋದಂತೂ ಸತ್ಯ ಮುಸುರಿ ಬಾಲಸುಬ್ರಹ್ಮಣ್ಯಂ ಅವರ ವಿಚಾರಕ್ಕೆ ಬರೋದಾದರೆ ಅವರು ತಮಿಳುನಾಡಿನ ಒಬ್ಬ ಪ್ರಖ್ಯಾತ ವಿದ್ವಾಂಸರು ಕರ್ನಾಟಕ ಸಂಗೀತದ ಒಬ್ಬ ದಿಗ್ಗಜ ವಾಸ್ತವವಾಗಿ ಅವರು ಹುಟ್ಟಿದ್ದು ಬೊಮ್ಮಲಪಾಳ್ಯಂ ಅಂತ ತಿರುಚನಾಪಳ್ಳಿ ಜಿಲ್ಲೆಯ ಒಂದು ಊರು ಅಲ್ಲಿ ಅವರು ಹುಟ್ಟಿದ್ದು ಆದರೆ ಆ ಊರಿನ ಹೆಸರು ಉದ್ದ ಆಗಿದ್ದರಿಂದಾಗಿ ಅವರ ಹೆಸರಿನ ಜೊತೆಯಲ್ಲಿ ಅವರ ಊರನ್ನು ಗುರುತಿಸುವಾಗ ಹತ್ತಿರದಲ್ಲೇ ಇದ್ದಂಥ ಒಂದು ಪ್ರಖ್ಯಾತ ಸ್ಥಳವಾದ ಮುಸುರಿಯನ್ನು ಅವರ ಹೆಸರಿನ ಜೊತೆಯಲ್ಲಿ ಸೇರಿಸಲಾಗುತ್ತೆ ಅಂದಿನಿಂದ ಅವರು ಮುಸುರಿ ಅಯ್ಯರ್ ಅಂತ ಹಾಕ್ತಾರೆ ಸಂಕ್ಷಿಪ್ತವಾಗಿ ಅವ್ರನ್ನ ಅಂತಲೇ ಕರೀತಾ ಇರ್ತಾರೆ ವಾಸ್ತವವಾಗಿ ಇದು ಮುಸಿರಿ ಎಮ್ ಯು ಎಸ್ ಐ ಆರ್ ಐ ಆದರೆ ಆಡು ಭಾಷೆಯಲ್ಲಿ ಮುಸುರಿ ಆಗಿದೆ ಹಾಗಾಗಿ ನಮ್ಮ ಕೃಷ್ಣಮೂರ್ತಿ ಕೂಡ ಮುಸುರಿ ಕೃಷ್ಣಮೂರ್ತಿ ಆಗ್ತಾರೆ ನೋಡಿ ಮುಸುರಿ ಕೃಷ್ಣಮೂರ್ತಿ ಅವರ ವಿಚಾರ ಬಂದಾಗ ಎಷ್ಟೋ ಜನ ಪಡವಾರಹಳ್ಳಿ ಪಾಂಡವರು ಚಿತ್ರದ ಕನೆಕ್ಷನ್ ಕಾಳಪ್ಪ ಪಾತ್ರದಿಂದ ಅವರು ಪ್ರಖ್ಯಾತರಾದರು ಅದೇ ಅವರ ಮೊದಲ ಚಿತ್ರ ಅಂತ ಇವತ್ತಿನ ಪೀಳಿಗೆಯವರು ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಅದು ಸುಳ್ಳು ಮುಸುರಿ ಕೃಷ್ಣಮೂರ್ತಿಯವರು ಹದಿಮೂರು ವರ್ಷದವರಾಗಿದ್ದಾಗ ವಾಣಿ ಚಿತ್ರದಲ್ಲಿ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತ್ ತೆರೆಗೆ ಬಂದಿದ್ದು ನಮ್ಮ ಕೆ ಹಿರಣ್ಣಯ್ಯನವರು ಮಾಸ್ಟರ್ ಹಿರಣ್ಣಯ್ಯನವರ ತಂದೆ ಅವರು ಕೂಡ ಆ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಪಿಟೀಲ್ ವಿದ್ವಾನ್ ಟಿ ಚೌಡಯ್ಯನವರು ಆ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ ಚೌಡಯ್ಯನವರ ಪಾತ್ರದ ಬಾಲ್ಯಾವಸ್ಥೆಯ ಪಾತ್ರವನ್ನು ಮುಸುರಿಯವರು ಅಲ್ಲಿ ಅಭಿನಯಿಸಿದ್ದಾರೆ ಆ ದಿನಗಳಲ್ಲಿ ಕನ್ನಡ ಚಲನಚಿತ್ರಗಳು ತೆರೆಗೆ ಬರ್ತಾ ಇದ್ದಿದ್ದೇ ಅಪರೂಪ ಹಾಗಾಗಿ ಮುಸೂರಿ ಅವರ ಚಿತ್ರಜೀವನ ಕೂಡ ಒಂದು ಚಿತ್ರದೊಂದಿಗೆ ಮತ್ತೆ ಏನೂ ಅಭಿವೃದ್ಧಿ ಕಾಣದೇ ಹೋಗ್ತಾ ಇರುತ್ತೆ ಕೊನೆಗೆ ಸಾವಿರದ ಒಂಬೈನೂರ ಐವತ್ತ್ ಮತ್ತೊಮ್ಮೆ ಅವರಿಗೆ ಒಂದು ಸ್ಪೀಡ್ ಸಿಗುತ್ತೆ ಅಲ್ಲಿ ಮಂಗಳಗೌರಿ ಕನ್ಯಾದಾನ ಕೋಕಿಲವಾಣಿ ಈ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾರೆ ಅದೇ ದಿನಗಳಲ್ಲಿ ಅವರಿಗೆ ಕನ್ನಡ ಚಿತ್ರರಂಗದ ದಿಗ್ಗಜರಾದಂಥ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಪರಿಚಯ ಆಗುತ್ತೆ ಪಂಥುಲು ಅವರ ಪರಿಚಯ ಆಗುತ್ತೆ ಜೊತೆಗೆ ಮೈಸೂರಿನ ಒಬ್ಬ ಚಿತ್ರಬ್ರಹ್ಮ ಶಂಕರ್ ಸಿಂಗ್ ಅವರ ಜೊತೆಯಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಶಂಕರ್ ಸಿಂಗ್ ಅವರ ಜೊತೆಯಲ್ಲಿ ಬಿ ವಿಠಲಾಚಾರ್ಯ ಅವರು ಇದ್ದಿದ್ದರಿಂದಾಗಿ ಅವರ ಮಾರ್ಗದರ್ಶನ ಕೂಡ ಮುಸುರಿ ಕೃಷ್ಣಮೂರ್ತಿ ಅವರಿಗೆ ಸಿಗುತ್ತೆ ಆದರೆ ಮುಸುರಿ ಕೃಷ್ಣಮೂರ್ತಿ ಅವರಿಗೆ ಚಿತ್ರರಂಗಕ್ಕಿಂತಲೂ ನಾಟಕ ರಂಗವೇ ಹೆಚ್ಚು ಆಪ್ಯಾಯಮಾನವಾಗಿರುತ್ತೆ ನೋಡಿ ಅವರು ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಹಿರಣ್ಣಯ್ಯ ಮಿತ್ರಮಂಡಳಿಯಲ್ಲಿ ಕೆಲಸ ಮಾಡ್ತಾರೆ ಜೊತೆಗೆ ಸುಬ್ಬಯ್ಯ ನಾಯ್ಡುಗಳ ಕಂಪನಿಯಲ್ಲಿ ಕೂಡ ಕೆಲಸವನ್ನು ಮಾಡ್ತಾರೆ ಗುಬ್ಬಿ ಕಂಪನಿಯಲ್ಲಿದ್ದಾಗ ರಾಜ್ಕುಮಾರ್ ಅವರ ಒಡನಾಟ ಕೂಡ ಅವರಿಗೆ ಸಿಕ್ಕಿರುತ್ತೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಅವರು ಎರಡನೇ ಇನ್ನಿಂಗ್ಸ್ನಲ್ಲಿ ಒಂದು ಮೂರು ಚಿತ್ರಗಳಲ್ಲಿ ಅಭಿನಯಿಸಿ ಮತ್ತೆ ಕಾಣೆಯಾಗ್ತಾರೆ ರಂಗಭೂಮಿಯಲ್ಲಿ ಸಕ್ರಿಯರಾಗಿರ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಭಾಕರ್ ಶಾಸ್ತ್ರಿ ಅವರು ಭಲೇ ಭಟ್ಟ ಅಂತ ಒಂದು ಸಿನಿಮಾ ತೆಗಿತಾರೆ ಆ ಸಿನಿಮಾದಲ್ಲಿ ಒಂದು ಕಪ್ಪು ಬಿಳುಪು ಸಿನಿಮಾ ಅಲ್ಲಿ ಕೂಡ ಅವರು ನಾಯಕರಾಗಿದ್ದಾರೆ ಅವರು ಗಾಯಕರಾಗಿದ್ದರಿಂದಾಗಿ ಅಲ್ಲಿ ಒಂದು ಹಾಡನ್ನು ಕೂಡ ಹೇಳಿದ್ದಾರೆ ಇದಾದ ಮೇಲೆ ಅವರಿಗೆ ಒಂದು ಅದ್ಭುತವಾದ ಬ್ರೇಕ್ ಸಿಕ್ಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಡವಾರಹಳ್ಳಿ ಪಾಂಡವರು ಚಿತ್ರದ ಕನೆಕ್ಷನ್ ಕಾಳಪ್ಪನ ಪಾತ್ರದಿಂದ ನೋಡಿ ಸಂಪತ್ತಿಗೆ ಸವಾಲು ಚಿತ್ರದಲ್ಲಿ ಹೇಗೆ ಜಮೀನ್ದಾರ್ ವಜ್ರಮುನಿಯವರ ಜೊತೆಯಲ್ಲಿ ಬಾಲಕೃಷ್ಣ ಅವರು ಅವರ ಒಬ್ಬ ಸಹಚರನಾಗಿ ಸಹಾಯಕನಾಗಿ ಇರ್ತಾರೋ ಅದೇ ರೀತಿಯಲ್ಲಿ ಈ ಚಿತ್ರದಲ್ಲಿ ಛತ್ರಿ ಹಿಡಿದು ನಮ್ಮ ಧೀರೇಂದ್ರ ಗೋಪಾಲ್ ಅವರಿಗೆ ಒಬ್ಬ ಸಹಚರನಾಗಿ ನಮ್ಮ ಮುಸುರಿ ಅವರು ಕಾಣಿಸ್ಕೊಳ್ತಾರೆ ಆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಜೊತೆಗೆ ರಾತ್ರಿ ಬೆಳಗಾಗುವುದರಲ್ಲಿ ಮುಸುರಿ ಕೃಷ್ಣಮೂರ್ತಿಯವರು ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಹಾಸ್ಯ ಕಲಾವಿದರಾಗಿ ದಕ್ತಾರೆ ನೋಡಿ ಹಾಸ್ಯ ಕಲಾವಿದರೆಲ್ಲರೂ ಒಂದು ರೀತಿಯಲ್ಲಿ ವಿಶಿಷ್ಟವಾದ ಧ್ವನಿಯನ್ನು ಹೊಂದಿರುವಂಥವ್ರೆ ನಮ್ಮ ಬಾಲಕೃಷ್ಣ ಅವರಿರಬಹುದು ರತ್ನಾಕರ್ ಅವರಾಗಿರಬಹುದು ಅಥವಾ ನಮ್ಮ ದಿನೇಶ್ ಅವರು ಇರ್ಬೋದು ಎಲ್ಲರೂ ತಮ್ಮ ವಿಶಿಷ್ಟ ಕಂಠದಿಂದಲೇ ಬಂದಂಥವ್ರು ಆದರೆ ರತ್ನಾಕರ್ ಹಾಗೂ ನಮ್ಮ ಮುಸಿರಿ ಕೃಷ್ಣಮೂರ್ತಿಯವರು ಆ ಮಾತಿನ ಮಧ್ಯದಲ್ಲಿ ತೀವ್ರತೆ ಬಂದಾಗ ತಮ್ಮ ಧ್ವನಿಯನ್ನು ಒಂದು ರೀತಿ ಕೀರಲುಗೊಳಿಸ್ತಾ ಇದ್ರಲ್ಲ ಅದು ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗ್ತಾ ಇತ್ತು ಅದು ಕೂಡ ಒಂದು ಕಲೆ ನೋಡಿ ಇವರಿಗೆ ಸಂಗೀತದ ಜ್ಞಾನ ಇದ್ದಿದ್ದರಿಂದಾಗಿ ಅಲ್ಲೂ ಎಷ್ಟರ ಮಟ್ಟಿಗೆ ಆ ಧ್ವನಿಯನ್ನು ಏರಿಳಿಸಬೇಕು ಅನ್ನೋದು ಗೊತ್ತಿತ್ತು ಹಾಗಾಗಿ ನೋಡುವ ವೀಕ್ಷಕರಿಗೆ ಅದು ರೇಜಿಗೆ ಅಂತ ಅನ್ನಿಸ್ತಾ ಇರಲಿಲ್ಲ ಮನರಂಜನೆ ನೀಡ್ತಾ ಇತ್ತು ಹಾಸ್ಯದ ಹೊನಲು ಅಂತ ಅನ್ನಿಸ್ತಾ ಇತ್ತು ಹಾಸ್ಯಾಸ್ಪದ ಅಂತ ಅನ್ನಿಸ್ತಾ ಇರಲಿಲ್ಲ ಪಡವಾರಹಳ್ಳಿ ಪಾಂಡವರು ನಂತರ ಮತ್ತೆ ತಿರುಗಿ ನೋಡುವಂಥ ಒಂದು ಪ್ರಮೇಯ ಬರೋದೇ ಇಲ್ಲ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರಿಗೆ ಮೇಲಿಂದ ಮೇಲೆ ಚಿತ್ರಗಳು ಸಿಗ್ತಾ ಹೋಗ್ತವೆ ನೋಡಿ ಒಂದು ಕಾಲದಲ್ಲಿ ನಮ್ಮ ಬಾಲಕೃಷ್ಣ ಡಿಕ್ಕಿ ಮಾಧವರಾಯರು ಮಾಡಿದಂಥ ಪಾತ್ರಗಳು ಒಂದು ರೀತಿಯಲ್ಲಿ ಹಾಸ್ಯ ಕೂಡ ಇರುತ್ತೆ ಅಲ್ಲಿ ಜೊತೆಗೆ ಒಂದು ರೀತಿಯ ಮನೆ ಅಂದರೆ ಒಂದು ರೀತಿ ಕಿರಿಕ್ ಪಾರ್ಟಿ ಅಂತಾರಲ್ಲ ಆ ರೀತಿಯ ಪಾತ್ರಗಳು ಮನೆಯನ್ನು ಮುರಿಯೋದು ಇಬ್ಬರ ಮಧ್ಯೆ ತಂದಿಟ್ಟು ತಮಾಷೆ ನೋಡೋದು ಈ ರೀತಿಯ ಪಾತ್ರಗಳನ್ನು ಮುಸುರಿ ಅವರು ಸಾಕಷ್ಟು ನಿರ್ವಹಿಸಿದ್ದಾರೆ ಜೊತೆ ಜೊತೆಗೆ ಅಪ್ಪಟ ಹಾಸ್ಯ ಕಲಾವಿದರಾಗಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಗಮನೀಯವಾದಂಥ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ನೋಡಿ ನಮ್ಮ ರತ್ನಾಕರ್ ಅವರ ಸಂಚಿಕೆಯನ್ನು ಮಾಡಿದಾಗ ಅವರನ್ನು ಜ್ಞಾಪಿಸಿಕೊಳ್ಳುವ ಸಲುವಾಗಿ ಭಕ್ತ ಕನಕದಾಸ ಚಿತ್ರದ ಒಂದು ನಗೆಯುಕ್ಕಿಸುವಂಥ ಸಂಭಾಷಣೆಯನ್ನು ನಿಮಗೆ ಕೇಳಿಸಿದ್ದೆ ಅದೇ ರೀತಿಯಲ್ಲಿ ಮುಸುರಿ ಕೃಷ್ಣಮೂರ್ತಿ ಅವರನ್ನು ಅವರು ನಿರ್ವಹಿಸಿರುವ ಪಾತ್ರದ ಸಂಭಾಷಣೆಯನ್ನು ಜ್ಞಾಪಿಸಿಕೊಳ್ಳೋದಾದರೆ ಬೇಕಾದಷ್ಟು ಸಂಭಾಷಣೆಗಳು ಸಿಗ್ತವೆ ಆದರೆ ಇತ್ತೀಚೆಗೆ ತಾನೇ ಮುಗಿದು ಹೋದಂಥ ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ತುಂಬ ಜನ ಎಂಜಾಯ್ ಮಾಡಿದಂಥ ಒಂದು ಡೈಲಾಗು ಯಾಕೆಂದರೆ ಲಾಕ್ಡೌನ್ ಪೀರಿಯಡಲ್ಲಿ ಏನು ಕೆಲಸ ಇಲ್ಲದೆ ಕೂತಿರ್ತಾ ಇದ್ರಲ್ಲ ಆಗ ನೀವು ಏನು ಕಾರ್ಯಕ್ರಮ ನಿಮ್ಮದು ಏನು ಕೆಲಸ ಮಾಡ್ತೀರಿ ಅನ್ನೋದಕ್ಕೆ ಗುರು ಶಿಷ್ಯರು ಚಿತ್ರದಲ್ಲಿ ಪರಬ್ರಹ್ಮಶಾಸ್ತ್ರಿಯ ಪಾತ್ರದಲ್ಲಿ ಬರುವಂಥ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರ ಒಂದು ಡೈಲಾಗು ಅವತ್ತಿಗೆ ತುಂಬ ಜನಪ್ರಿಯವಾಗಿತ್ತು ರಾಜಾನಂದವರು ಅಲ್ಲಿ ಗುರುಗಳು ಗುರುಗಳನ್ನು ನೋಡೋದಕ್ಕೆ ಇವರು ಪರಬ್ರಹ್ಮಶಾಸ್ತ್ರಿ ಬರ್ತಾರೆ ಗುರುಗಳಿಗೆ ಗುರುತು ಸಿಕ್ಕಲ್ಲ ಯಾರು ಅಂತ ಕೇಳಿದಾಗ ತಮ್ಮ ಪರಿಚಯವನ್ನು ಸಾಧ್ಯಂತವಾಗಿ ಮಾಡ್ಕೋತಾರೆ ಅದಾದ ಮೇಲೆ ಕೂರಿಸ್ಬಿಟ್ಟು ನಿಮ್ಮ ಕಾರ್ಯಕ್ರಮ ಏನು ಅಂತ ಕೇಳ್ತಾರೆ ಆಗ ಮುಸುರಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಪ್ರಾತಃಕಾಲ ಸಂಧ್ಯಾ ವಂದನೆ ಅದಾದ ಮೇಲೆ ಉಪಹಾರ ಮಧ್ಯಾಹ್ನ ಮಾಧ್ಯಾಹ್ನಿಕ ನಂತರ ಭೋಜನ ಆಮೇಲೆ ಶಯನ ಸಂಜೆ ಸಾಯಮ ಸಂಧ್ಯಾ ವಂದನೆ ಅದಾದ ಮೇಲೆ ಸ್ವಲ್ಪ ಉಪಹಾರ ಇನ್ನು ರಾತ್ರಿಗೆ ಊಟವಿಲ್ಲ ಊಟದಷ್ಟೇ ಪ್ರಮಾಣದ ಫಲಹಾರ ಮಧ್ಯೆ ನಿದ್ರೆಯಲ್ಲೇನಾದರೂ ಎಚ್ಚರವಾದರೆ ಒಂದಿಷ್ಟು ಕ್ಷೀರ ಅವರು ಆ ಡೈಲಾಗನ್ನು ಅನುಭವಿಸಿ ಹೇಳುವ ರೀತಿ ಆ ಧ್ವನಿಯ ಏರಿಳಿತ ಅದರ ಜೊತೆಯಲ್ಲಿ ಬರುವಂಥ ಅವರ ಬಾಡಿ ಲ್ಯಾಂಗ್ವೇಜ್ ಇದನ್ನು ನೋಡಿದ್ರೆ ಅಪ್ಪಟ ಹಾಸ್ಯ ಅಂದರೆ ಏನು ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನಿಮಗೆ ಇಂಥ ಅಪ್ಪಟ ಪ್ರತಿಭಾವಂತರನ್ನು ಕೂಡ ಡಬಲ್ ಮೀನಿಂಗ್ ಡೈಲಾಗಿಗೆ ಬಳಸ್ಕೊಂಡು ಹಣ ಸಂಪಾದನೆ ಮಾಡುವಂಥ ಒಂದು ದುಸ್ಥಿತಿಗೆ ಎಷ್ಟೋ ಜನ ನಿರ್ಮಾಪಕ ನಿರ್ದೇಶಕರು ಇಳ್ದಿದ್ದನ್ನು ನಾವು ನೋಡ್ತೀವಿ ಆದರೆ ಖಂಡಿತವಾಗಿಯೂ ಆ ಡಬಲ್ ಮೀನಿಂಗ್ ಡೈಲಾಗ್ಗಳು ಶಾಶ್ವತ ಅಲ್ಲ ಯಾವುದೋ ಮುಂಬೆಂಚಿನ ಪ್ರೇಕ್ಷಕರು ಕೆಲವರು ಅದನ್ನು ಎಂಜಾಯ್ ಮಾಡಬಹುದು ಒಂದು ರೀತಿ ವಿಕೃತ ಆನಂದವನ್ನು ಅನುಭವಿಸ್ಬೋದು ಆದರೆ ನರಸಿಂಹರಾಜು ಬಾಲಕೃಷ್ಣ ರತ್ನಾಕರ್ ಅವರು ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು ದಿನೇಶ್ ಅವರು ಹೀಗೆ ಕನ್ನಡ ಚಿತ್ರರಂಗದ ಪರಂಪರೆಯಲ್ಲಿ ಅದೆಷ್ಟು ಜನ ಹಾಸ್ಯ ಕಲಾವಿದರು ಬಂದಿದ್ದಾರೆ ಎಲ್ಲರೂ ಗೆದ್ದಿರೋದು ಅಪ್ಪಟ ಹಾಸ್ಯದಿಂದಲೇ ಹೊರತು ಡಬಲ್ ಮೀನಿಂಗ್ನಿಂದ ಅಲ್ಲ ನೋಡಿ ಚಿತ್ರ ಯಾವುದೇ ಇರಲಿ ತಾವು ವಹಿಸ್ತಾ ಇದ್ದ ಪಾತ್ರದ ಗಾತ್ರ ಎಷ್ಟೇ ಚಿಕ್ಕದಾಗಿರಲಿ ಅಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾ ಇದ್ದವರು ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು ನೀವು ಶುಭಮಂಗಳ ಚಿತ್ರದಲ್ಲಿ ಸ್ವಾಭಿಮಾನಿ ಆರತಿಯವರು ಹಣ ಸಂಪಾದನೆಗೋಸ್ಕರ ಈ ಪೌಡ್ರನ್ನ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ ಆಗ ಮುಸುರಿ ಅವರ ಮನೆಗೆ ಬರ್ತಾರೆ ಮುಸುರಿಯವರು ಸ್ವಲ್ಪ ಚಪಲ ಚಿತ್ತ ಹಾಗಾಗಿ ಕೇಳ್ತಾರೆ ನಿನಗೆ ಯಾರೂ ಇಲ್ವಾ ಯಾಕೆ ಈಗ ಪೌಡ್ರೆಲ್ಲ ಮಾರ್ಕೋತಿದ್ಯಾ ಅಂತ ಕೊನೆಗೆ ಯಾರೂ ಇಲ್ಲ ದಿಕ್ಕಿಲ್ಲ ಹಣ ಸಂಪಾದನೆಗೋಸ್ಕರ ಮಾಡ್ತಿದ್ದೀನಿ ಅಂದಾಗ ಹತ್ತಿರ ಹೋಗಿ ಕತ್ತಲಾದ ಮೇಲೆ ಬಾ ಅಂತ ಕರೀತಾರೆ ಅವರ ಮಾತಿನ ಅರ್ಥ ಗೊತ್ತಾಗಿ ಆರತಿ ಅವರು ಅದೇ ಪೌಡ್ರ್ ಬಾಕ್ಸ್ನಲ್ಲಿ ಹಿಡ್ಕೊಂಡು ಹೊಡೆಯುವಾಗ ಅವರ ಮುಖದ ತುಂಬ ಪೌಡ್ರ್ ಬೀಳುತ್ತೆ ಆಗ ಅವರ ಆ್ಯಕ್ಷನ್ ನೋಡಬೇಕು ನೀವು ಈ ಮುಖಕ್ಕೆ ಪೌಡರ್ ಬೇರೆ ಯಾಕಮ್ಮ ವೇಸ್ಟ್ ಮಾಡ್ತೀಯಾ ಅಲ್ಲಿಗೆ ಆ ದೃಶ್ಯ ಎಂಡ್ ಆಗುತ್ತೆ ನೋಡಿ ಒಂದು ಸಣ್ಣ ಪಾತ್ರ ಆದರೂ ಕೂಡ ಅವರು ಅದನ್ನ ಜೀವಿಸಿ ಮಾಡ್ತಾಯಿದ್ರು ನಿಮಗೆ ನನ್ನ ದೇವರು ಚಿತ್ರದಲ್ಲಿ ಒಂದು ದೊಡ್ಡ ಪಾತ್ರವನ್ನೇ ಮಾಡಿದ್ದಾರೆ ಬ್ಯಾಂಕ್ ಎಂಪ್ಲಾಯಿಯಾಗಿ ಅದು ಕೂಡ ತುಂಬ ಹಾಸ್ಯವನ್ನು ಉಕ್ಕಿಸುವಂಥ ಒಂದು ಪಾತ್ರ ಅಲ್ಲಿ ಅನೇಕ ಬೇರೆ ಹಾಸ್ಯ ಕಲಾವಿದರ ಜೊತೆಯಲ್ಲಿ ಮುಸುರಿ ಕೃಷ್ಣಮೂರ್ತಿಯವರ ಸನ್ನಿವೇಶಗಳಿವೆ ಇನ್ನೊಂದು ಬಂಧನ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ನಾಯಕತ್ವದ ಚಿತ್ರದಲ್ಲಿ ಆಯುರ್ವೇದ ವೈದ್ಯರಾಗಿ ಬರ್ತಾರೆ ಸ್ವತಃ ಆಗಿದ್ದರೂ ಕೂಡ ಮೂತ್ರ ಕಟ್ಕೊಂಡು ಅದರ ಒಂದು ಚಿಕಿತ್ಸೆಗೋಸ್ಕರ ಅಲೋಪತಿ ಡಾಕ್ಟರ್ ಹತ್ರ ಬರ್ತಾರೆ ಅಲ್ಲಿ ಕೂಡ ಹಾಸ್ಯವನ್ನು ಉಕ್ಕಿಸುವಂಥ ಒಂದು ಪಾತ್ರ ಇನ್ನು ಅಂಬರೀಷ್ ಅವರ ಒಂದು ಯಶಸ್ವಿ ಚಿತ್ರ ಅಂಥದಲ್ಲಿ ಕೂಡ ಮುಸುರಿ ಕೃಷ್ಣಮೂರ್ತಿ ಅವರದ್ದು ಒಂದು ಖಳನ ಛಾಯೆ ಇರುವಂಥ ಪಾತ್ರ ಜೊತೆಗೆ ಪುಟ್ಟಣ್ಣನವರ ಧರ್ಮಸೆರೆ ರಂಗನಾಯಕಿ ಈ ಚಿತ್ರಗಳಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ ನಾಯಕತ್ವದ ಮೂರು ಚಿತ್ರಗಳಲ್ಲಿ ಮುಸುರಿ ಕೃಷ್ಣಮೂರ್ತಿಯವರು ಅಭಿನಯಿಸಿದ್ದಾರೆ ಅದರಲ್ಲೂ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಅವರ ಆಸ್ಥಾನ ವಿದ್ವಾಂಸನ ಪಾತ್ರವನ್ನು ಮರೆಯೋ ಹಾಗೆ ಇಲ್ಲ ಜೊತೆಗೆ ಹಾಲು ಜೇನು ಹಾಗೂ ಸಮಯದ ಗೊಂಬೆ ಚಿತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ನೋಡಿ ನಾಟಕ ರಂಗದೆಡೆಗಿನ ಸೆಳೆತ ಎಷ್ಟರ ಮಟ್ಟಿಗೆ ಇತ್ತು ನಮ್ಮ ಮುಸುರಿ ಕೃಷ್ಣಮೂರ್ತಿ ಅವರಿಗೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂಬಾ ಪ್ರಸಾದ್ ನಾಟಕ ಮಂಡಳಿಯಿಂದ ತಾವೇ ಒಂದು ಕಂಪನಿಯನ್ನು ಕಟ್ತಾರೆ ನಾಲ್ಕು ವರ್ಷಗಳ ಕಾಲ ಕಂಪನಿಯನ್ನು ನಡೆಸ್ತಾರೆ ಆದರೆ ಅದು ತುಂಬ ಖರ್ಚಿನ ಬಾಬತ್ತಾದ್ದರಿಂದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆ ಕಂಪನಿಯನ್ನು ಮುಚ್ಚುತ್ತಾರೆ ಮುಂದೆ ನಟರಾಗಿ ಅವರು ಸಾಕಷ್ಟು ಯಶಸ್ಸನ್ನು ಕಂಡರೂ ಕೂಡ ಚಿತ್ರವನ್ನು ನಿರ್ಮಾಣ ಮಾಡುವ ಕೆಲಸಕ್ಕೆ ಕೂಡ ಕೈ ಹಾಕ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಂಬರ್ ಐದು ಎಕ್ಕ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಆ ಚಿತ್ರದಲ್ಲಿ ಬೆಂಗಳೂರು ಲತಾ ಅವರ ಜೊತೆಯಲ್ಲಿ ಒಂದು ಯುಗಳ ಗೀತೆಯನ್ನು ಕೂಡ ಹಾಡಿದ್ದಾರೆ ಮುಂದೆ ತಮ್ಮ ಇಬ್ಬರು ಮಕ್ಕಳನ್ನು ಚಿತ್ರರಂಗಕ್ಕೆ ಪರಿಚಯಿಸುವ ಸಲುವಾಗಿ ಧನವಂತ ಎನ್ನುವ ಒಂದು ಚಿತ್ರವನ್ನು ಆರಂಭ ಮಾಡ್ತಾರೆ ಕೆಲವು ದಿನಗಳ ಚಿತ್ರೀಕರಣ ಮುಗಿದಿರುತ್ತೆ ಆದರೆ ಅಷ್ಟರಲ್ಲಿ ಮುಸ್ರಿ ಕೃಷ್ಣಮೂರ್ತಿಯವರು ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಮಾರ್ಚ್ ಹದಿನಾರನೇ ತಾರೀಕು ತಾವು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಕೇವಲ ಆರು ದಿನಗಳ ನಂತರದಲ್ಲಿ ಬರೀ ಐವತ್ತೈದು ವರ್ಷ ವಯಸ್ಸಿಗೆ ಅವರು ಹಸುನೀಗ್ತಾರೆ ಮುಸುರಿ ಕೃಷ್ಣಮೂರ್ತಿಯವರ ಇಬ್ಬರು ಮಕ್ಕಳು ಜಯಸಿಂಹ ಮುಸ್ರಿ ಹಾಗೂ ಗುರುದತ್ ಮುಸುರಿ ಮಗಳು ಲಕ್ಷ್ಮಿ ಇವರೆಲ್ಲರೂ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಗುರುದತ್ ಮುಸ್ರಿ ಅವರು ಬಂಗಾರದ ಮನುಷ್ಯ ಚಿತ್ರದ ರಾಜ್ಕುಮಾರ್ ಅವರ ಪಾತ್ರದಿಂದ ಪ್ರಭಾವಿತರಾಗಿ ರಾಜೀವಪ್ಪ ಎನ್ನುವ ಒಂದು ಚಿತ್ರವನ್ನು ಕೂಡ ತೆರೆಗೆ ತಂದಿದ್ದರು ತಮ್ಮ ತಂದೆಯ ಮರಣಾನಂತರ ಈ ಮಕ್ಕಳೆಲ್ಲ ಸೇರಿ ನಟ ಚಾಣಕ್ಯ ಮುಸುರಿ ಎನ್ನುವ ಒಂದು ಚಿತ್ರವನ್ನು ಕೂಡ ತೆರೆಗೆ ತಂದಿದ್ದಾರೆ ಗಿರಿಬಾಲೆ ಚಿತ್ರದಲ್ಲಿ ಅಭಿನಯಿಸಿದ್ದೇ ಮುಸುರಿ ಕೃಷ್ಣಮೂರ್ತಿಯವರು ಕೊನೆಯ ಬಾರಿಗೆ ಕ್ಯಾಮರಾ ಎದುರಿಸಿದ್ದು ಜೊತೆಗೆ ವೀರ ಚಿತ್ರ ಕೂಡ ಅವರ ಕೊನೆಯ ಚಿತ್ರಗಳಲ್ಲಿ ಒಂದು ಹೀಗೆ ಸಾವಿರದ ಒಂಬೈನೂರ ನಲವತ್ತ್ ತಮ್ಮ ಕೊನೆ ಇರುವವರೆಗೂ ನಾಟಕ ಹಾಗೂ ಸಿನಿಮಾಗಳಿಗಾಗಿಯೇ ಜೀವನವನ್ನು ತೇಯ್ದಂಥ ಒಬ್ಬ ಕಲಾ ಜೀವಿ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು ಅವರಿಗೆ ಶ್ರದ್ಧಾಂಜಲಿ ಪೂರ್ವಕವಾಗಿ ಈ ಸಂಚಿಕೆಯನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಇಷ್ಟ ಮಿತ್ರರಿಗೆ ಈ ಸಂಚಿಕೆಯನ್ನು ಕಳಿಸ್ಕೊಡಿ ನೋಡೋದಕ್ಕೆ ಹೇಳಿ ಅವರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಬೆಲ್ ಐಕಾನನ್ನು ಒತ್ತಿ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ತಲುಪುತ್ತೆ ಬಂದಿದ್ದನ್ನು ನೋಡಿ ಸಂತೋಷಪಡಿ ನಮ್ಮದೇನಾದರೂ ದೋಷಗಳಿದ್ದರೆ ತಿದ್ದಿ ಮೆಚ್ಚುಗೆ ಆದರೆ ಒಂದು ಕಮೆಂಟನ್ನು ಹಾಕಿ ಜೊತೆಗೆ ಇಂಥ ಮೌಲ್ಯಯುತವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಆರ್ಥಿಕವಾಗಿ ಕೂಡ ನಮ್ಮ ಜೊತೆಗೆ ಇರಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ